ಕನ್ನಡದ ಬಿಗ್ ಬಾಸ್ ಮನೆಗೆ ಕರಾವಳಿ ಹುಡುಗ ಆಸ್ತಿಕ್ ಅವಿನಾಶ್ ಶೆಟ್ಟಿ ಕಾಲಿಟ್ಟಿದ್ದಾರೆ. ಇವರು ನಟನೆ, ಕ್ರೀಡೆ, ಮಾಡೆಲಿಂಗ್ ಹೀಗೆ ಹಲವು ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕ್ರಿಕೆಟ್ ನನ್ನ ಫೇವರೇಟ್ ಲವ್ ಎನ್ನುತ್ತಲೇ ಬಿಗ್ ಬಾಸ್ ಮನೆಯೊಳಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರುವ ಅವಿನಾಶ್ ನೀಡಿರುವ ಎಕ್ಸ್ಕ್ಲೂಸಿವ್ ಮಾಹಿತಿ ಇಲ್ಲಿದೆ ನೋಡಿ. ಕರಾವಳಿಯವನಾಗಿ ಬೆಂಗಳೂರಿಗೆ ಬಂದು ಸಿನಿಮಾ ಮಾಡುವುದು ತುಂಬಾ ಕಷ್ಟ, ಆದರೆ ಪುನೀತ್ ರಾಜ್ಕುಮಾರ್ ಸರ್ ಅವರ ಬೆಂಬಲ ಮತ್ತು ಎಲ್ಲರ ಆಶೀರ್ವಾದದಿಂದ ನಾನು 3 ಕನ್ನಡ ಸಿನಿಮಾ ಮಾಡಿದ್ದೇನೆ. ಈ ಪ್ರೀತಿಯಿಂದಲೇ ನಾನು ತುಳು ಭಾಷೆಯಲ್ಲಿಯೂ 1-2 ಸಿನಿಮಾ ಮಾಡಿದ್ದೇನೆ, ಮಾಡೆಲಿಂಗ್ ಮಾಡಿದ್ದೇನೆ, ಮೊತಾಯಿ ಫೈಟರ್ ಕೂಡ ಹೌದು. ಆದರೆ ನನ್ನ ಮುಖ್ಯ ಫ್ಯಾಷನ್ ಅಂದ್ರೆ ಅದು ಕ್ರಿಕೆಟ್. ಕ್ರಿಕೆಟ್ ಆಡ್ತಾ ಆಡ್ತಾನೆ ಇಲ್ಲಿವರೆಗೂ ಬಂದಿದ್ದೇನೆ. ಅಂದ್ರೆ ಬಿಗ್ ಬಾಸ್ ಕನ್ನಡ ಶೋಗೆ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಈಗಷ್ಟೇ ಒಳಗೆ ಹೋಗ್ತಿದ್ದೇನೆ. ಇದು ನನ್ನ ಬದುಕಿನ ಎಕ್ಸೈಟಿಂಗ್ ನ್ಯೂಸ್. ಮನಸ್ಸಿನ ಮೂಲೆಯಲ್ಲಿ ಹೇಗಿರಬಹುದು, ಏನಾಗಬಹುದು ಎಂಬ ಕುತೂಹಲವಂತೂ ಇದ್ದೇ ಇದೆ, ಒಳಗೆ ಹೇಗಿರುತ್ತದೆ ಎಂಬ ಐಡಿಯಾನೇ ಇಲ್ಲ ನನಗೆ ಎಂದಿದ್ದಾರೆ ಅವಿನಾಶ್ ಶೆಟ್ಟಿ. ಆರಂಭದಲ್ಲಿ ನಾನು ನನ್ನ ತಾಯಿಗೆ ಬಿಗ್ ಬಾಸ್ ಶೋಗೆ ಹೋಗುವ ವಿಷಯವನ್ನ ಹೇಳಿರಲಿಲ್ಲ. ಇಲ್ಲಿಗೆ ಬರುವ ದಿನ ಬೆಳಗ್ಗೆ ಹೋಗಿ ಅವರ ಕಾಲು ಮುಟ್ಟಿ ನಮಸ್ಕರಿಸಿ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಹೋಗ್ತಿದ್ದೀನಿ ಅಂತ ಹೇಳಿದೆ. ಅವರು ನಂಬುತ್ತಲೇ ಇಲ್ಲ, ನೀನು ಹೇಗೆ ಮ್ಯಾನೇಜ್ ಮಾಡ್ತೀಯಾ ಅಂತ ಅನುಮಾನದಿಂದಲೂ ಕೇಳಿದ್ರು. ಆದ್ರೆ ನಾನು ಬೆಂಗಳೂರಿಗೆ ಹೊರಡುವ ಹೊತ್ತಿನಲ್ಲಿ ಅಮ್ಮ ತುಂಬಾ ಖುಷಿಯಾಗಿದ್ದರು. ಇದು ನನ್ನ ಕುಟುಂಬಕ್ಕೆ ಹೆಮ್ಮೆಯ ಗಳಿಗೆ. ಕ್ರಿಕೆಟ್ ನನ್ನ ಫಸ್ಟ್ ಲವ್. ನಿಮಗೆ ಫಸ್ಟ್ ಲವ್ ಆಗಿದೆಯಾ ಅಂತ ಕೇಳಿದ್ರೆ ಹೌದು, ಕ್ರಿಕೆಟ್ ಜೊತೆಗೆ ಆಗಿದೆ ಎಂದು ಹೇಳುವಷ್ಟು ಪ್ರೀತಿಸ್ತೀನಿ. ಹಾಗಾಗಿ ಬಿಗ್ ಬಾಸ್ ಮನೆಯೊಳಗೆ ಖಂಡಿತ ನಾನು ಕ್ರಿಕೆಟ್ ಅನ್ನ ಮಿಸ್ ಮಾಡಿಕೊಳ್ತೀನಿ. ಸಿದ್ಧತೆ ಅಂದ್ರೆ ರಿಸರ್ಚ್ ಮಾಡಿಕೊಂಡೇನು ಬಂದಿಲ್ಲ. ರಿಸರ್ಚ್ ಮಾಡಿಕೊಂಡು ಬಂದ್ರೆ ಇಲ್ಲಿ ವರ್ಕೌಟ್ ಆಗೋದು ಇಲ್ಲ, ಒಳಗೆ ನೀವಾಗಿ ಹೇಗಿರ್ತೀರಾ ಅನ್ನೋದೇ ವರ್ಕೌಟ್ ಆಗೋದು. ಖಂಡಿತ ನಾನು ಎಪಿಸೋಡ್ಗಳನ್ನ ನೋಡಿಕೊಂಡು ಬಂದಿದ್ದೀನಿ, ಯಾರು ಹೇಗೆ ಆಡ್ತಿದ್ದಾರೆ ಎಂಬುದನ್ನ ತಿಳಿದುಕೊಂಡಿದ್ದೀನಿ, ಯಾರ ಸ್ಟ್ರೆಂತ್ ಏನು, ಯಾರ ವೀಕ್ನೆಸ್ ಏನು ಎಲ್ಲವನ್ನ ನೋಡಿಕೊಂಡು ಬಂದಿದ್ದೇನೆ. ಆದ್ರೆ ಒಬ್ಬ ಕ್ರೀಡಾಪಟು ಆಗಿ ನನಗೆ ನನ್ನದೇ ಆದ ಯೋಜನೆಗಳಿವೆ. 10 ಸೀಸನ್ಗಳಲ್ಲಿ ವಿಜಯ್ ರಾಘವೇಂದ್ರ, ಪ್ರಥಮ್ ಅವರನ್ನ ನಾನು ತುಂಬಾ ಇಷ್ಟಪಟ್ಟಿದ್ದೇನೆ. ಕಳೆದ ಸೀಸನ್ ಅಲ್ಲಿ ರೂಪೇಶ್ ಶೆಟ್ಟಿ, ಶ್ರುತಿ ಅವರು ಇಷ್ಟವಾಗಿದ್ದರು. ರೂಪೇಶ್ ನನ್ನ ಸ್ನೇಹಿತ, ನಾನು ಯಾವುದೇ ಸಂದರ್ಭದಲ್ಲಿಯೂ ಗಿವ್ ಅಪ್ ಮಾಡುವುದಿಲ್ಲ, ಇದೇ ನನ್ನ ಶಕ್ತಿ. ನಾನು ಎಲ್ಲವನ್ನ ಬಿಟ್ಕೊಡೋಲ್ಲ, ಏನಾದರೂ ಆಗಲಿ ಕಮ್ಬ್ಯಾಕ್ ಮಾಡ್ತೀನಿ. ವೀಕ್ನೆಸ್ ಏನು ಇಲ್ಲ, ಆದ್ರೆ ನಾನು ಮನೆಯ ಅಡುಗೆ ಇಷ್ಟಪಡ್ತೀನಿ, ಅದನ್ನ ವೀಕ್ನೆಸ್ ಅಂತ ಹೇಳ್ಕೋಬಹುದೇನೋ, ಆದ್ರೆ ಅದನ್ನ ಟ್ಯಾಕಲ್ ಮಾಡಬಹುದು ಅನ್ಸುತ್ತೆ. ನಾನು ತುಂಬಾ ಭಾವಜೀವಿ, ಆದ್ರೆ ಅಷ್ಟೇ ಅಗ್ರೆಸಿವ್ ಕೂಡ ಹೌದು. ನಾನು ಮನೆಯೊಳಗೆ ಹೋಗ್ತಿರೋದೇ ಎಲ್ಲಾ ವಿಭಾಗಗಳಲ್ಲಿಯೂ ಚೆನ್ನಾಗಿ ಪ್ರದರ್ಶನ ಕೊಡಬೇಕು ಅಂತ. ಮನೆಯೊಳಗೆ ಯಾವುದೇ ಪಾತ್ರ ಕೊಟ್ಟರು ನನ್ನ ಬೆಸ್ಟ್ ಕೊಡ್ತೀನಿ. ನಾನು ಮನೆಯೊಳಗೆ ಹೋಗಿರುವುದು ಸಂಬಂಧ ಬೆಳೆಸೋಕೆ ಅಲ್ಲ, ನನ್ನ ಆಟ ಆಡಬೇಕು ಎಂದೇ ಹೋಗ್ತಿರೋದು. ಆದ್ರೆ ಅಲ್ಲಿ ಏನಾಗುತ್ತದೆಯೋ ನನಗೂ ಗೊತ್ತಿಲ್ಲ. ಬದುಕಿನಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು ಅಲ್ಲವೇ. ಒಳ್ಳೆಯ ವಿಷಯಗಳು ಸಂಭವಿಸುವುದಕ್ಕೆ ನಾನಂತೂ ಓಪನ್ ಆಗಿದ್ದೇನೆ. ನಾನೊಂದು ಕಾಳಿ ಹಾಳಿಯಾಗಿ ಹೊರಗೆ ಹೋಗುತ್ತಿದ್ದೇನೆ. ಈ ಸೀಸನ್ ನಲ್ಲಿ ತನಿಷಾ ನನ್ನ ಫೇವರೇಟ್ ಸ್ಪರ್ಧಿ. ಎಲ್ಲರೂ ಅವರ ಸಾಮರ್ಥ್ಯ ನೀಡಿದ್ದಾರೆ, ಅವರಲ್ಲಿ ವಿನಯ್ ನನಗೆ ಸ್ಪರ್ಧೆ ನೀಡುತ್ತಾರೆ ಅನಿಸುತ್ತದೆ. ಹಾಗೆಯೇ ಕಾರ್ತಿಕ್ ಕೂಡ ಹೌದು. ಇವರಿಬ್ಬರು ನನಗೆ ಹೇಗೆ ಸ್ಪರ್ಧೆ ಹೊಡುತ್ತಾರೆ ಅಂತ ನೋಡಬೇಕು. ಹಾಗೆಯೇ ಹೆಣ್ಣು ಮಕ್ಕಳು ಯಾವುದಕ್ಕೂ ಕಮ್ಮಿ ಇಲ್ಲದಂತೆ ಆಡ್ತಿದ್ದಾರೆ. ಏನೇ ಸಂದರ್ಭ ಬಂದರೂ ನಾನು ಬಿಟ್ಟುಕೊಡಲ್ಲ, ವೀಕ್ ಆಗಲ್ಲ. ಜನರ ಪ್ರೀತಿ ನನ್ನ ಮೇಲಿದೆ, ಅದನ್ನ ನಾನು ಭದ್ರವಾಗಿಟ್ಟುಕೊಳ್ಳುತ್ತೇನೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10 ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.